ನಮಸ್ತೆ ಸ್ನೇಹಿತರೆ, ಇವತ್ತು ನಿಮಗೆ ನಾನು ಸೌತೆ ಗಿಡವನ್ನು ತೋರಿಸ್ತಾ ಇದ್ದೇನೆ. ನೋಡಿ, ಈ ಸಾಲುಗಳಲ್ಲಿ ಸೌತೆ ಬೀಜ ಹಾಕಿದ್ದಾರೆ. ನೋಡಿ, ಚಿಕ್ಕ ಚಿಕ್ಕ ಗಿಡಗಳಾಗಿದೆ. ಇವತ್ತು ಈ ಗಿಡಕ್ಕೆ ನಾವು ಸುಡು ಮಣ್ಣನ್ನು ಹಾಕುವ. ಸುಡು ಮಣ್ಣು ನಮ್ಮ ಮಲೆನಾಡ ಕಡೆಯಲ್ಲಿ ಇದಕ್ಕೆ ಸೂಟು ಮಣ್ಣು ಅಂತ ಹೇಳ್ತೇವೆ. ಇವತ್ತು ಸೂಟು ಮಣ್ಣು ಹಾಕುವಂಥದ್ದು, ಒಂದು ಸೂಟು ಮಣ್ಣು ಹಾಕುವ. ನೋಡಿ, ಎಲ್ಲ ಸಾಲುಗಳಲ್ಲಿ ಚಿಕ್ಕ ಚಿಕ್ಕ ಗಿಡಗಳಾಗಿದೆ. ಈ ರೀತಿಯಾಗಿ ಇದಕ್ಕೆ ಸಾಲಾಗಿ ಸುಡು ಮಣ್ಣನ್ನು ಹಾಕುವಂಥದ್ದು. ಇದು ಸಾಧಾರಣ 7-8 ದಿವಸದ ಗಿಡ ಆಗಿದೆ. ಇವತ್ತು ಈ ರೀತಿಯಾಗಿ ಸುಡು ಮಣ್ಣನ್ನು ಹಾಕುವಂಥದ್ದು. ಸುಡು ಮಣ್ಣು ಎಲ್ಲ ಸಾಲುಗಳಿಗೆ ಹಾಕ್ತಾ ಬರುವ. ಇನ್ನೊಂದು 2-3 ದಿವಸದಲ್ಲಿ ಇದಕ್ಕೆ ಗೊಬ್ಬರ ಕೂಡ ಇಡಬೇಕು. ಯಾವ ರೀತಿ ಸುಡು ಮಣ್ಣು ಹಾಕೋದು ಅಂತ ನಾನು ನಿಮಗೆ ತೋರಿಸ್ತೇನೆ. ಇವಾಗ 2 ಕೈಗಳಿಂದ ಸುಡು ಮಣ್ಣನ್ನು ಗಿಡಗಳಿಗೆ ಹಾಕ್ತಾ ಹೋಗುವಂಥದ್ದು. ನೋಡಿ, ಈಗ ನೋಡಿ, ಈ ರೀತಿಯಾಗಿ 2 ಕೈಯಿಂದ ಸುಡು ಮಣ್ಣನ್ನು ಗಿಡಗಳಿಗೆ ಹಾಕುವಂಥದ್ದು. ಗಿಡದ ಆ ಕಡೆ ಮತ್ತು ಈ ಕಡೆ ಹಾಕುವಂಥದ್ದು ಸುಟ್ಟು ಮಣ್ಣನ್ನು, ಸುಡು ಮಣ್ಣು. ಈ ರೀತಿಯಾಗಿ ಹಾಕಿ ಇನ್ನು ಇದರಲ್ಲಿ ನೀರು ಹಾಕಬೇಕು.